ಕೆಲವೊಮ್ಮೆ ಪರಿಸ್ಥಿತಿ ಒತ್ತಡಕ್ಕೆ ಮಣಿದು ಎಷ್ಟೋ ಜನ ಕ್ರಿಮಿನಲ್ ದಾರಿಯನ್ನ ತುಳಿದಿರ್ತಾರೆ. ಒಂದ್ಸರಿ ಆ ರೀತಿ ದಾರಿ ತುಳಿದ ಮೇಲೆ ಆ ಹಣೆಪಟ್ಟಿ ಜೀವನ ಪರ್ಯಂತ ಕಷ್ಟ ಅನುಭವಿಸ್ತಾ ಇರ್ತಾರೆ. ಸೊ ಅಂಥವರಿಗೆ ಇದೀಗ ಹಾಸನ ಜಿಲ್ಲಾ ಪೊಲೀಸರು ಮುಕ್ತಿಯನ್ನ ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಬರೋಬರಿ 193 ಜನರಿಗೆ ಪೊಲೀಸರು ಮುಕ್ತಿಯನ್ನ ಕೊಡ್ತಾರೆ. ಹಾಗಾದ್ರೆ ಏನಿದು ಘಟನೆ ನೋಡೋಣ ಬನ್ನಿ. ಹೊಸ ವರ್ಷಕ್ಕೆ ಹೊಸ ಗಿಫ್ಟ್ ಪಡೆದ ರೌಡಿ ಶೀಟರ್ಸ್ ಹಾಸನ ಜಿಲ್ಲಾ ಪೊಲೀಸರಿಂದ ಮಾದರಿ ಕಾರ್ಯ. ಸನ್ನಡತೆ ಆಧಾರದಲ್ಲಿ 193 ರೌಡಿ ಶೀಟರ್ಗಳಿಗೆ ಸಿಕ್ತು ಮುಕ್ತಿ. ದಶಕಗಳ ಕಾಲ ಅಲೆದಾಟ ಅಂತ್ಯ. ಹೊಸ ಬದುಕಿನಡೆಗೆ ಕಣ್ಣು ನೆಟ್ಟ 106 ಮಂದಿ. ಹೀಗೆ ಬಾಡಿದ ಮುಖಗಳು, ಅದೇನೋ ನಿರಾಸೆಯ ಭಾವದೊಂದಿಗೆ ಕುಳಿತಿರೋ ಇವರೆಲ್ಲ ಅದ್ಯಾವುದೋ ಪರಿಸ್ಥಿತಿಯ ಒತ್ತಡದಲ್ಲಿ ಕಾನೂನು ಉಲ್ಲಂಘನೆಯನ್ನ ಮಾಡಿದವರು. ಸಮಾಜದಲ್ಲಿ ರೌಡಿ ಶೀಟರ್ ಎನ್ನೋ ಹಣೆಪಟ್ಟಿಯನ್ನ ಹೊತ್ತುಕೊಂಡವರು. 16 ವರ್ಷ ಪೊಲೀಸ್ ಠಾಣೆಯಲ್ಲಿ ಅಲೆದವರು. ಚುನಾವಣೆ ಬರಲಿ, ದೊಡ್ಡ ಹಬ್ಬ ಹರಿದಿನ ಬರಲಿ, ಏನೇ ಗಲಾಟೆ ಆಗ್ಲಿ, ಠಾಣೆಗೆ ಕರೆಸೋದು, ಮುಚ್ಚಳಿಕೆ ಬರೆಸೋದು, ಕೆಲ ವೇಳೆ ಗಡಿಪಾರಿನಂತ ಶಿಕ್ಷೆಯನ್ನ ವಿಧಿಸೋದು, ಹೀಗೆ 16 ಸಂಕಷ್ಟಗಳಿಂದ ನರಳುತ್ತಿದ್ರು. ಹಾಸನದ 193 ಮಂದಿಗೆ ಕೊನೆಗೂ ಇದೆಲ್ಲದರಿಂದ ಮುಕ್ತಿ ಸಿಕ್ಕಿದೆ. ಸನ್ನಡತೆ ಆಧಾರದಲ್ಲಿ ಬಿಡುಗಡೆಯ ಭಾಗ್ಯ ದೊರೆತಿದೆ. ಒಂದು 1800ಕ್ಕೂ ಅಧಿಕ ರೌಡಿ ಶೀಟರ್ಗಳಲ್ಲಿ 193 ಮಂದಿ ಹಲವು ವರ್ಷಗಳಿಂದ ಯಾವುದೇ ಕಾನೂನುಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ, ಕಾನೂನು ಉಲ್ಲಂಘನೆ ಮಾಡಿಲ್ಲ, ಸಮಾಜ ಘಾತುಕ ಕೃತ್ಯಗಳಲ್ಲಿ ತೊಡಗಿಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡು 193 ಜನರ ಮೇಲಿದ್ದ ರೌಡಿ ಶೀಟರ್ ಹಣೆಪಟ್ಟಿ ಕಳಚಿ ಹಾಕುವುದಾಗಿ ಸ್ವತಃ ಎಸ್ಪಿ ಘೋಷಣೆ ಮಾಡಿದ್ರು. ನಿಮಗೆ ಅರಿವಿದ್ದೋ ಇಲ್ಲದೆಯೋ ಆದ ತಪ್ಪಿಗಾಗಿ ಕಾನೂನು ಕ್ರಮ ಅನುಭವಿಸಿಯಾಗಿದೆ. ಇನ್ನು ಮುಂದೆ ಸಮಾಜಕ್ಕೆ ಮಾದರಿಯಾಗಿ, ಕಾನೂನು ಪಾಲಕರಾಗಿ, ಸಮಾಜದ ಆಸ್ತಿಯಾಗಿ, ಉತ್ತಮ ನಾಗರಿಕರಾಗಿ ಬದುಕಿ ಅಂತ ಸಲಹೆ ನೀಡಿದ್ರು. ನಿಷ್ಠಾವಂತವಾಗಿ ಯಾವುದೇ ರ್ಯಾಂಡಮ್ ಆಗಿ ಕ್ಲೋಸ್ ಮಾಡೋದು ಅಥವಾ ಯಾವುದೇ ಬೇರೆ ರೀತಿಯಲ್ಲಿ ಕ್ಲೋಸ್ ಮಾಡೋದಕ್ಕೆ ಬದಲಾಗಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಕ್ರೈಟೀರಿಯನ್ ತೊಗೊಂಡು ಆ ಕ್ರೈಟೀರಿಯಾ ಬೇಸಿಸ್ ಮೇಲೆ 193 ರೌಡಿ ಹಾಳೆಗಳನ್ನು ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಇದು ನ್ಯೂ ಇಯರ್ ಇದೆ, ಈ ವರ್ಷದಿಂದ ಅವರು ಒಳ್ಳೆ ರೀತಿಯಲ್ಲಿ ಬದುಕಲಿ, ಸುಧಾರಣೆ ಆಗಲಿ, ಸಮಾಜದಲ್ಲಿ ಶಾಂತಿಯುತವಾಗಿ ಇರಲಿ, ಪೊಲೀಸ್ ಇಲಾಖೆ ಜೊತೆ ಯಾವಾಗಲೂ ಸಾಥ್ ಕೊಡಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಂಧ ಮುಕ್ತರಾದ ಕೈದಿಗಳು ಇನ್ಮುಂದೆ ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಶಪಥವನ್ನ ಮಾಡಿದ್ರು. ಹೊಸ ವರ್ಷದಲ್ಲಿ ಹೊಸ ಜೀವನ ಆರಂಭಿಸುವುದಾಗಿ ಹೇಳಿದ್ದಾರೆ. ಮಾನ್ಯ ಜಿಲ್ಲಾ ಎಸ್ ಪಿ ಅವರು ನಮ್ಮ ಎಲ್ಲ ಪ್ರಜೆಗಳಿಗೆ, ಎಲ್ಲ ರೌಡಿ ಶೀಟರ್ಗಳಿಗೂ ಒಳ್ಳೆ ಜೀವನದಾನವನ್ನು ಕೊಟ್ಟು ಒಳ್ಳೆಯ ನಡತೆಯಲ್ಲಿ ನಡೆಯಿರಿ ಅಂತ ಹೇಳಿಬಿಟ್ಟು ಒಳ್ಳೆಯ ಅಭಿನಂದನೆ ಸಲ್ಲಿಸಿ ಅವ್ರಿಗೂ ವಂದನೆಗಳನ್ನು ಅರ್ಪಿಸ್ತೇವೆ. ಹೊಸ ಜೀವನವನ್ನು ಆರಂಭಿಸಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಒಟ್ಟಿನಲ್ಲಿ ಆಕಸ್ಮಿಕವಾಗಿ ತಪ್ಪು ದಾರಿ ತುಳಿದು ಕ್ರಿಮಿನಲ್ ಹಣೆಪಟ್ಟಿ ಹೊತ್ತವರಿಗೆ ಸನ್ನಡತೆಯಿಂದ ಬಿಡುಗಡೆಯ ಭಾಗ್ಯ ದೊರೆತಿದೆ. ಇನ್ಮುಂದೆ ಆದರೂ ಉತ್ತಮ ನಾಗರಿಕರಾಗಿ ಜೀವನ ಸಾಗಿಸಬೇಕಿದೆ, ಇತರರಿಗೂ ಮಾದರಿಯಾಗಬೇಕಿದೆ. ಮಂಜುನಾಥ್, KB, TV9, ಹಾಸನ.